ಯಾಕೆ 75 ವರ್ಷದಿಂದ ನಮ್ಮ ದೇಶದಲ್ಲಿ ಸಂಸ್ಕೃತಿ ಇರಲಿಲ್ವ, ಯಾವುದೇ ಸಂಸ್ಕೃತಿ ಉಳಿಸಿರಲಿಲ್ವ ಜನ? ಆರ್ ಎಸ್ ಎಸ್ನವ್ರು ಉಳಿಸ್ತಾ ಇದ್ದಾರೆ, ಈಗ ಯಾವ ಸಂಸ್ಕೃತಿ ಉಳಿಸ್ತಾ ಇದ್ದಾರೆ? ಅಮಾಯಕ ಮಕ್ಕಳು ಶಿಕ್ಷಣಕ್ಕೆ ಕಳಿಸ್ತೀವಿ ನಾವು ಮನೆಯಿಂದ, ಅಮಾಯಕ ಮಕ್ಕಳಲ್ಲಿ ದ್ವೇಷದ ರಾಜಕಾರಣ, ಸಹೋದರ ಭಾತೃತ್ವವನ್ನು ಹಾಳು ಮಾಡ್ತಕ್ಕಂಥ ವಾತಾವರಣ, ಇದನ್ನು ಕಲಿಸ್ತಕ್ಕಂಥದ್ದು ಸಂಸ್ಕೃತಿ ಧರ್ಮದ ಹೆಸರಿನಲ್ಲಿ. ಇವತ್ತು ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಇವತ್ತು ಯಾವ ರೀತಿಯ ಗೊಂದಲ ಸೃಷ್ಟಿ ಮಾಡಿ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳಿಸ್ತಕ್ಕಂಥದ್ದಕ್ಕೆ ಆತಂಕ ಪಡ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದ್ದಾರೆ? ಇದಾ ಸಂಸ್ಕೃತಿ ಆರ್ ಎಸ್ ಎಸ್ದು ಇಲ್ಲ ಬಿ ಜೆ ಪಿದು? ಹೇಳಬೇಕಲ್ಲ ಜನಕ್ಕೆ. ಅದರಿಂದ ಇವರಿಂದ ನಾವು ಯಾರು ಸಂಸ್ಕೃತಿ ಕಲಿಬೇಕಾಗಿಲ್ಲ. ಏನು ಆರ್ ಎಸ್ ಎಸ್ನವ್ರಿಗೆ ಕಲಿಸಿರೋದು? ಈ ಸರ್ಕಾರ ನಡೆಸ್ತಾವರಲ್ಲ, ಈಗ ಯಾರು ಕೈಲಿ ಬಾಚ್ತಾ ಇಲ್ಲ ಸರ್ಕಾರದ ಖಜಾನೆ ದುಡ್ಡನ್ನ ಲೂಟಿ ಮಾಡ್ತಿಲ್ಲ, ಕೈಲಿ ಇಟಾಚಿಗಳು ತಗೊಂಡ್ಬಿಟ್ಟವ್ರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.